ಹಾಯ್ ಎಲ್ಲರೂ, ಹೇಗಿದ್ದೀರ? ನಾನು ನಿಮ್ಮ ಕನ್ನಡ ಕತೆ. ಇವತ್ತಿನ ವಿಡಿಯೋನಲ್ಲಿ ನಾವು ಅನ್ನಬೆಲ್ 2 ನೋಡೋಣ. ಅನ್ನಬೆಲ್ 1 ಮೂವಿನಲ್ಲಿ ಏನು ನಡೆದಿದೆ ಅಂತ ನಾವು ನೋಡಿದ್ದೀವಿ. ಈಗ ಅದರಲ್ಲಿ ಅನ್ನಬೆಲ್ ಅನ್ನೋ ಆತ್ಮ ಬರುತ್ತೆ. ಆ್ಯಕ್ಚುಲಿ ಅನ್ನಬೆಲ್ ಅಂದರೆ ಯಾರು, ಅದ್ರ ಹಿಂದೆ ಸ್ಟೋರಿ ಏನು ಅನ್ನೋದು ನಮಗೆ ಅನ್ನಬೆಲ್ 2 ತೋರಿಸ್ತಾರೆ. ಮುಂಚೆ ಮೂವಿಯ ನೀವು ನೋಡಿಲ್ಲ ಅಂದರೆ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿದ್ದೀನಿ, ನೋಡ್ಕೊಂಡು ಬನ್ನಿ. ಇಲ್ಲಾಂದರೆ ಐಕಾನ್ನಲ್ಲಿ ಕೊಟ್ಟಿದ್ದೀನಿ ನೋಡಿ. ಸೊ ಸ್ಟೋರಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಹಾಗೆ ಕೆಳಗಿರೋ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ, ಅದರಿಂದ ನಾನು ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ಬರ್ತವೆ. ಸೊ ಸ್ಟೋರಿ ಸ್ಟಾರ್ಟ್ ಮಾಡೋಣ, ಬನ್ನಿ. ಸ್ಯಾಮ್ಯುಯಲ್ ಮಲಿನ್ಸ್ ಇವರು ಗೊಂಬೆಗಳನ್ನು ತಯಾರು ಮಾಡ್ತಾ ಇರ್ತಾರೆ. ಮಲಿನ್ಸ್ ಅನ್ನೋ ಒಂದು ಕಂಪ್ನಿನ ಪ್ರಾರಂಭ ಮಾಡಿ ಕೆಲವೊಂದು ಗೊಂಬೆಗಳನ್ನು ಅಷ್ಟೇ, ಅಂದರೆ ಲಿಮಿಟೆಡ್ ಅಡಿಷನ್ಸ್ನಲ್ಲಿ ಗೊಂಬೆಗಳನ್ನು ತಯಾರು ಮಾಡ್ತಾ ಇರ್ತಾರೆ. ಮಲಿನ್ಸ್ಗೆ ಎಸ್ತರ್ ಅನ್ನೋ ವೈಫ್ ಇರ್ತಾಳೆ, ಅವರಿಬ್ಬರಿಗೆ ಒಂದು ಹುಡುಗಿ ಹುಟ್ಟಾಳೆ, ಅವಳ ಹೆಸರೇ ಅನ್ನಬೆಲ್ ಆಗಿರುತ್ತೆ. ಆದರೆ ಮನೆಯಲ್ಲಿ ಅನ್ನಬೆಲ್ನ ಬಿ ಅಂತ ಹೇಳಿ ಕರಿತಾ ಇರ್ತಾರೆ. ಒಂದಿನ ಮಲಿನ್ಸ್ ಫ್ಯಾಮಿಲಿ ಚರ್ಚ್ಗೆ ಅಂತ ಹೇಳಿ ಬಂದಿರ್ತಾರೆ. ಅಲ್ಲಿಂದ ಅವರು ಮನೆಗೆ ಹೋಗ್ತಾ ಇರಬೇಕಾದ್ರೆ ಅವರ ಕಾರ್ ಟೈರ್ ಪಂಚರ್ ಆಗುತ್ತೆ. ಆಗ ಮಲಿನ್ಸ್ ಒಂದು ಕಾರ್ ಟೈರ್ನ ರಿಪೇರ್ ಮಾಡ್ತಾ ಇರಬೇಕಾದ್ರೆ ಒಂದು ಬೋಲ್ಟ್ ಕಿತ್ತಿ ರೋಡ್ ಮೇಲಕ್ಕೆ ಹೋಗಿ ಬೀಳುತ್ತೆ. ಅದರಿಂದ ಅನ್ನಬೆಲ್ ಆ ಬೋಲ್ಟ್ನ ನಾನು ತೊಗೊಂಡು ಬರ್ತೀನಿ ಅಂತ ಹೇಳಿ ದಾರಿ ಮಧ್ಯಕ್ಕೆ ಹೋಗ್ತಾಳೆ. ಅಷ್ಟರಲ್ಲಿ ಆ ಕಡೆಯಿಂದ ಒಂದು ಕಾರ್ ತುಂಬ ಸ್ಪೀಡಾಗಿ ಬರ್ತಾ ಇರತ್ತೆ, ಅನ್ನಬೆಲ್ನ ಕುದ್ದುಬಿಡುತ್ತೆ. ಅದರಿಂದ ಅನ್ನಬೆಲ್ ಸ್ಪಾಟ್ನಲ್ಲೇ ಸತ್ತೋಗ್ಬಿಡ್ತಾಳೆ. ಈ ಇನ್ಸಿಡೆಂಟ್ ಆಗಿದ್ದ 12 ನಂತರ 6 ಅನಾಥ ಮಕ್ಕಳನ್ನು ತನ್ನ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಒಪ್ಕೊಂತಾನೆ. ಆ ಮಕ್ಕಳ ಜೊತೆ ಸಿಸ್ಟರ್ ಚಾರ್ಲೆಟ್ ಕೂಡ ಮನೆಗೆ ಬರ್ತಾಳೆ. ಇದರಲ್ಲಿ ಜನೇಸ್ ಅನ್ನೋ ಹುಡುಗಿ ಇರ್ತಾಳೆ, ಅವಳು ಕಾಲು ಸರಿಯಾಗಿಲ್ಲದೆ ಇರೋದ್ರಿಂದ ಅವಳಿಗೆ ನಡೆಯೋಕ್ಕಾಗಲ್ಲ. ಅದರಿಂದ ಮಲಿನ್ಸ್, ನಾನು ನನ್ನ ಮಗಳಿಗಾಗಿ ಸ್ಟೇರ್ ಲಿಫ್ಟ್ನ ಮಾಡಿದ್ದೀನಿ, ಅದು ನೀನು ಇವಾಗ ಯೂಸ್ ಮಾಡ್ಕೋಬೋದು ಅಂತ ಹೇಳಿ ಜನೇಸ್ಗೆ ಹೇಳ್ತಾನೆ. ಅದರಿಂದ ಜನೇಸ್ ಕೂಡ ಆ ಸ್ಟೇರ್ ಲಿಫ್ಟನ್ನ ಹತ್ಕೊಂಡು ಯೂಸ್ ಮಾಡ್ತಾಳೆ. ಜನೇಸ್ ಮೇಲಕ್ಕೆ ಬಂದು ಅನ್ನಬೆಲ್ ಇದ್ದ ರೂಮ್ನ ಡೋರ್ನ ಓಪನ್ ಮಾಡಬೇಕು ಅಂತ ನೋಡಿದಾಗ ಅಲ್ಲಿಗೆ ಮಲಿನ್ಸ್ ಬಂದು ಈ ರೂಮ್ ಡೋರ್ ಲಾಕ್ ಆಗಿದೆ, ನೀವು ಇದ್ರೊಳಗೆ ಹೋಗಬೇಡಿ ಅಂತ ಹೇಳ್ತಾನೆ. ಆಮೇಲೆ ಒಂದಿನ ರಾತ್ರಿ ಜನೇಸ್ಗೆ ಒಂದು ನೋಟ್ ಕಾಣಿಸುತ್ತೆ, ಅದರಲ್ಲಿ ಫೈಂಡ್ ಮೀ ಅಂತ ಹೇಳಿ ಬರ್ದಿರತ್ತೆ. ಅದರಿಂದ ಜನೇಸ್ ಇದು ಯಾರು ಬರ್ದಿರ್ಬೋದು ಅಂತ ಹೇಳಿ ರೂಮ್ ಹೊರಗಡೆಗೆ ಬಂದು ನೋಡ್ತಾಳೆ. ಅವಾಗೆ ಅನ್ನಬೆಲ್ ರೂಮ್ನಿಂದ ಒಂದು ನೋಟ್ ಮತ್ತೆ ಹೊರಗಡೆಗೆ ಬರುತ್ತೆ. ಇನ್ನು ಆ ಪೇಪರ್ನಲ್ಲಿ ಇನ್ ಹಿಯರ್ ಅಂತ ಬರ್ದಿರುತ್ತೆ, ಅಂದರೆ ಇದ್ರೊಳಗಡೆನೆ ಅಂತ ಹೇಳಿರುತ್ತೆ. ಅದರಿಂದ ಜನೇಸ್ ತನ್ನ ಮಿಕ್ಕ ಫ್ರೆಂಡ್ಸ್ ಇದೇ ರೂಮ್ನಲ್ಲಿ ಇರ್ಬೋದು ಅಂತ ಹೇಳಿ ಡೋರ್ನ ಓಪನ್ ಮಾಡಿ ಒಳಗಡೆಗೆ ಹೋಗ್ತಾಳೆ. ಬಟ್ ಆ ರೂಮ್ನಲ್ಲಿ ಎಲ್ಲ ಕೂಡ ಅನ್ನಬೆಲ್ಗೆ ಸಂಬಂಧಪಟ್ಟಿದ್ದ ವಸ್ತುಗಳಿರ್ತವೆ. ಆಮೇಲೆ ಜನೇಸ್ಗೆ ಅಲ್ಲಿ ಒಂದು ಕೀ ಸಿಗುತ್ತೆ, ಅದನ್ನು ತಗೊಂಡು ಅನ್ನಬೆಲ್ನ ಒಂದು ಲಾಕರ್ ಓಪನ್ ಮಾಡ್ತಾಳೆ. ಅದರಲ್ಲಿ ಜನೇಸ್ಗೆ ಒಂದು ಡಾಲ್ ಕಾಣಿಸುತ್ತೆ. ಯಾವಾಗಾದರೆ ಜನೇಸ್ ಅನ್ನಬೆಲ್ನ ರೂಮ್ಗೆ ಹೋಗಿ ಆ ಲಾಕರ್ನ ಓಪನ್ ಮಾಡಿರ್ತಾಳೋ ಅವತ್ತಿನಿಂದ ಆ ಮನೆಯಲ್ಲಿ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಆಗೋದು ಸ್ಟಾರ್ಟ್ ಆಗ್ತವೆ. ಆಮೇಲೆ ಮತ್ತೆ ಒಂದಿನ ಜನೇಸ್ ಅನ್ನಬೆಲ್ ರೂಮ್ಗೆ ಹೋಗ್ತಾಳೆ. ಆಮೇಲೆ ಒಂದು ದೆವ್ವ ಸತ್ತೋಗಿರೋ ಅನ್ನಬೆಲ್ ರೂಪದಲ್ಲಿ ಕಾಣಿಸಿ ನಿನ್ನ ಆತ್ಮ ನನಗೆ ಬೇಕು ಅಂತ ಹೇಳಿ ಜನೇಸ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಇದರಲ್ಲಿ ಜನೇಸ್ಗೆ ತುಂಬಾನೇ ಗಾಯಗಳಾಗ್ತವೆ. ಆಮೇಲೆ ಜನೇಸ್ನ ಬೆಸ್ಟ್ ಫ್ರೆಂಡ್ ಆಗಿದ್ದ ಲಿಂಡಾ ಮೇಲೆ ಕೂಡ ಅನ್ನಬೆಲ್ ಆತ್ಮ ದಾಳಿ ಮಾಡುತ್ತೆ. ಹೀಗೆ ನಡೀತಾ ಇರಬೇಕಾದ್ರೆ ಒಂದಿನ ಆ ದೆವ್ವ ಮತ್ತೆ ಸಿಸ್ಟರ್ ಚಾರ್ಲೆಟ್ ರೂಪದಲ್ಲಿ ಬಂದು ಜನೇಸ್ನ ಒಂದು ಹಳೆ ಮನೆಗೆ ಕರ್ಕೊಂಡು ಹೋಗಿ ಲಾಕ್ ಮಾಡಿಬಿಡುತ್ತೆ. ಅಲ್ಲಿಗೆ ಮತ್ತೆ ಆ ಗೊಂಬೆನೇ ಅನ್ನಬೆಲ್ ಬಂದ್ಬಿಡ್ತಾಳೆ. ಒಂಡಿಯಾಗಿದ್ದ ಜನೇಸ್ ಮೇಲೆ ಅಟ್ಯಾಕ್ ಮಾಡಿ ಅವಳ ಬಾಡಿ ಒಳಗೆ ಹೋಗ್ಬಿಡುತ್ತೆ ಅನ್ನಬೆಲ್ ಆತ್ಮ. ಯಾವಾಗಾದ್ರೆ ಅನ್ನಬೆಲ್ ಆತ್ಮ ಜನೇಸ್ ಬಾಡಿನೊಳಗೆ ಸೇರ್ಕೊಂಡಿರ್ತಾಳೋ ಅವಾಗಿಂದ ಜನೇಸ್ ಬೆಸ್ಟ್ ಫ್ರೆಂಡ್ ಆಗಿದ್ದ ಲಿಂಡಾ ತನ್ನ ಬೆಸ್ಟ್ ಫ್ರೆಂಡ್ ಅಲ್ಲಿ ಕೆಲವೊಂದು ವಿಚಿತ್ರವಾದ ಬಿಹೇವಿಯರ್ಗಳನ್ನ ಅವಳು ಗಮನಿಸ್ತಾಳೆ. ಅದನ್ನ ಬಂದು ಮೆಲೆನ್ಸ್ಗೆ ಹೇಳ್ತಾಳೆ. ಆಮೇಲೆ ಮೆಲೆನ್ಸ್ ಜನೇಸ್ನ ಹುಡ್ಕೊಂಡು ಮನೆ ಒಳಗಡೆಗೆ ಹೋಗ್ತಾನೆ. ಆಗ ಜನೇಸ್ನಲ್ಲಿ ಇದ್ದ ಗೋಸ್ ಮಲಿನ್ಸ್ ತುಂಬ ದಾರುಣವಾಗಿ ಅಟ್ಯಾಕ್ ಮಾಡಿ ಸಾಯಿಸ್ಬಿಡತ್ತೆ. ಆಮೇಲೆ ಒಂದಿನ ಲಿಂಡಾ ಜನೇಸ್ ರೂಮ್ಗೆ ಹೋಗಿ ಅವಳು ಆಟಾಡ್ಕೊಂತ ಇರೋ ಗೊಂಬೆನ ತಗೊಂಡು ಒಂದು ಬಾವಿನಲ್ಲಿ ಹೋಗಿ ಬಿಸಾಕ್ಬಿಡ್ತಾಳೆ. ಆಗ ಸಡನ್ ಆಗಿ ಆ ಬಾವಿನಿಂದ ಒಂದು ದೆವ್ವ ಬಂದು ಲಿಂಡನ ಬಾವಿ ಒಳಗಡೆಗೆ ಎಳಿತಾ ಇರತ್ತೆ. ತಕ್ಷಣ ಅಲ್ಲಿಗೆ ಸಿಸ್ಟರ್ ಚಾರ್ಲೆಟ್ ಬರ್ತಾರೆ, ಅವರು ಲಿಂಡನ ಹೊರಗಡೆಗೆ ಎಳಿತಾರೆ. ಆಗ ಸಿಸ್ಟರ್ ಚಾರ್ಲೆಟ್ ಮನೆಯಲ್ಲಿ ಇದ್ದ ಮಲಿನ್ಸ್ ವೈಫ್ ಆಗಿದ್ದ ಎಸ್ಟರ್ ಹತ್ರಕ್ಕೆ ಹೋಗಿ ಈ ಮನೆಯಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿ ತುಂಬಾ ಕೋಪದಿಂದ ಕೇಳ್ತಾಳೆ. ಆಗ ಎಸ್ಟರ್ ಈ ತರ ಹೇಳ್ತಾ, ನಮ್ಮ ಮಗಳು ತೀರ್ಕೊಂಡಿದ್ಮೇಲೆ ನಾವು ಅವಳನ್ನ ನೋಡ್ಬೇಕು ಅಂತ ಗೊತ್ತಿಲ್ಲದೆ ಇರೋ ಒಂದು ದುಷ್ಟಶಕ್ತಿಯನ್ನ ನಾವು ಪೂಜೆ ಮಾಡಿದ್ವಿ. ಆಗ ಆ ದುಷ್ಟಶಕ್ತಿ ನಮ್ ಜೊತೆ ಅನ್ನಬೆಲ್ ರೀತಿಯಲ್ಲೇ ಮಾತಾಡಿತ್ತು, ಹಾಗೆ ಒಂದು ಗೊಂಬೆನಲ್ಲಿ ಅದು ಬಂದು ಸೇರ್ಕೊಳ್ಳೋದಿಕ್ಕೆ ನಮ್ಮನ್ನ ಪರ್ಮಿಷನ್ ಕೂಡ ಕೇಳಿತ್ತು. ಅದಕ್ಕೆ ನಾವಿಬ್ರು ಒಪ್ಕೊಂಡಿದ್ದೀವಿ. ಅವತ್ತಿನಿಂದ ಅನ್ನಬೆಲ್ ನಮ್ಮ ಮನೆಯಲ್ಲಿ ಒಂದು ಸ್ಪಿರಿಟ್ ತರ ನಮ್ಗೆ ಕಾಣಿಸ್ತಾ ಇದ್ಲು. ಬಟ್ ಕೆಲವು ದಿನಗಳು ಆಗಿದ್ಮೇಲೆ ಅವಳು ನಮ್ಮ ಅನ್ನಬೆಲ್ ಅಲ್ಲ ಅಂತ ಹೇಳಿ ನಾನು ಮಿರರ್ನಿಂದ ನೋಡಿದಾಗ ನನಗೆ ಅರ್ಥ ಆಗಿತ್ತು. ಆಗ ನಾನು ಆತ್ಮದ ಹತ್ರಕ್ಕೆ ಹೋಗಿ ಕ್ರಿಶ್ಚಿಯನ್ ಕ್ರಾಸ್ನ ತೋರಿಸಿದೆ. ಅವಾಗ ಅದೆಲ್ಲ ಒಂದು ಗೋಸ್ತರ ಆಗ್ಬಿಟ್ಟು ನನ್ನ ಮೇಲೆ ಅಟ್ಯಾಕ್ ಮಾಡಿತ್ತು. ಈ ಇನ್ಸಿಡೆಂಟ್ನಲ್ಲೇ ನನ್ನ ಕಣ್ಣನ್ನು ನಾನು ಕಳ್ಕೊಂಡಿದ್ದೀನಿ ಅಂತ ಹೇಳಿ ತನ್ನ ಮುಖದ ಮೇಲೆ ಇದ್ದ ಮಾಸ್ಕನ್ನು ತೆಗೆದು ತೋರಿಸ್ತಾಳೆ. ಆಗ ದೆವ್ವ ನನ್ನ ಸಾಯಿಸ್ಬಿಟ್ಟು ನನ್ನ ಬಾಡಿನಲ್ಲಿ ಎಂಡರ್ ಆಗಬೇಕು ಅಂತ ನೋಡ್ತಾ ಇದ್ದಾಗ
ಮಲಿನ್ಸ್ ಅಲ್ಲಿಗೆ ಬಂದು ನನ್ನ ಕಾಪಾಡಿದ್ರು. ಅವಾಗ ನನ್ಗೆ ಅರ್ಥ ಆಗಿದೆಯೇನು ಅಂದ್ರೆ ನಾವು ಪುಚ್ಚಿರೋದು ಒಂದು ದೆವ್ವನ ಅಂತ. ಆಮೇಲೆ ನಾವು ಆ ಗೊಂಬೆನ ತಗೊಂಡು ಹೋಗಿ ಅನಬೆಲ್ ಕ್ಲೋಸೆಟ್ ನಲ್ಲಿ ಇಟ್ಟು ಲಾಕ್ ಮಾಡಿ ಅದ್ರ ಮೇಲೆ ಬೈಬಲ್ ಪೇಪರ್ಸ್ ನೆಲ್ಲ ಕೂಡ ಅಂಟಿಸಿದೀವಿ, ಅದರಿಂದನೇ ಅದು ಹೊರಗೆ ಬರಲ್ಲ ಅಂತ ಹೇಳಿ ಎಸ್ತರ ಹೇಳ್ತಾಳೆ. ಆಮೇಲೆ ಅವರಿಬ್ರು ಹೋಗಿ ಮಲ್ಕೊಂತಾರೆ. ನೆಕ್ಸ್ಟ್ ದಿನ ರಾತ್ರಿ ಆ ಮನೆಯಲ್ಲಿ ಇದ್ದ ದೆವ್ವ ಎಸ್ತರ್ನ ಸಾಯಿಸ್ಬಿಟ್ಟು ಆ ಮಿಕ್ಕ ಮಕ್ಕಳನ್ನ ಕೂಡ ಸಾಯಿಸ್ಬೇಕು ಅಂತ ಹೇಳಿ ಅಟ್ಯಾಕ್ ಮಾಡುತ್ತೆ. ಆಗ ಸಿಸ್ಟರ್ ಚಾರ್ಲೆಟ್ ಜನೇಸ್ನ ಮತ್ತೆ ಆ ಡಾಲ್ನ ಒಂದು ಕ್ಲೋಸೆಟ್ ನಲ್ಲಿ ಇಟ್ಟು ಲಾಕ್ ಮಾಡಿ ಮಿಕ್ಕ ಮಕ್ಕಳನ್ನೆಲ್ಲ ಕೂಡ ಹೊರಗಡೆ ಕರ್ಕೊಂಡು ಬಂದ್ಬಿಡ್ತಾಳೆ. ನೆಕ್ಸ್ಟ್ ದಿನ ಪೊಲೀಸರು ಎಲ್ಲರೂ ಅಲ್ಲಿಗೆ ಬಂದು ಆ ಮನೆಯನ್ನೆಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಆ ಮನೆಯಲ್ಲಿ ಹುಡುಕಿದಾಗ ಅವ್ರಿಗೆ ಡಾಲ್ ಅಷ್ಟೇ ಕಾಣಿಸುತ್ತೆ, ಜನೇಸ್ ಮಾತ್ರ ಎಲ್ಲೂ ಕಾಣಿಸಲ್ಲ. ಆಮೇಲೆ ಪೊಲೀಸರು ಸಿಸ್ಟರ್ ಚಾರ್ಲೆಟ್ ಹಾಗೂ ಮಕ್ಕಳನ್ನ ಒಂದು ಸೇಫ್ ಆಗಿರೋ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾರೆ. ಬಟ್ ಇಲ್ಲಿ ಏನ್ ನಡೆದಿದೆ ಅಂದ್ರೆ ಸಿಸ್ಟರ್ ಚಾರ್ಲೆಟ್ ಜನೇಸ್ ನ ಒಂದು ಕ್ಲೋಸೆಟ್ ನಲ್ಲಿ ಇಟ್ಟು ಲಾಕ್ ಮಾಡಿರ್ತಾಳೆ. ಬಟ್ ಜನೇಸ್ ಕೂಡ ತುಂಬಾ ಭಯ ಆಗಿರತ್ತೆ, ಅದರಿಂದ ಅವಳು ಆ ಕ್ಲೋಸೆಟ್ ನಿಂದ ತಪ್ಪಿಸ್ಕೊಂಡು ಹೊರಗಡೆ ಬಂದು ಅಲ್ಲಿಂದ ಅವಳು ಸ್ಯಾಂಟಾ ಮೋನಿಕಾಗೆ ಹೋಗಿ ಅಲ್ಲಿ ಒಂದು ಅನಾಥ ಆಶ್ರಮಕ್ಕೆ ಹೋಗಿ ಜಾಯಿನ್ ಆಗ್ತಾಳೆ. ಬಟ್ ದೆವ್ವ ಇನ್ನು ಅವಳ ಬಾಡಿನಲ್ಲೇ ಇರೋದ್ರಿಂದ ಎಲ್ಲರಿಗೂ ಕೂಡ ಜನೇಸ್ ಅಂತ ಹೇಳದೆ ಅನಬೆಲ್ ಅಂತ ತನ್ನ ಹೆಸರು ಹೇಳ್ತಾ ಇದ್ಲು. ಕೆಲವು ದಿನಗಳ ನಂತರ ಹಿಗ್ಗಿನ್ಸ್ ಫ್ಯಾಮಿಲಿ ಅಲ್ಲಿಗೆ ಬಂದು ಅನಬೆಲ್ನ ದತ್ತು ಪಡೀತಾರೆ. ಹೀಗೆ 12 ವರ್ಷಗಳು ಅಲ್ಲಿ ಇದ್ಮೇಲೆ ಅನಬೆಲ್ ಮನೆಯಿಂದ ಹೊರಗಡೆ ಹೋಗಿ ದೆವ್ವನ ಪೂಜೆ ಮಾಡ್ತಾರೋ ಕಲ್ಟ್ಗೆ ಜಾಯಿನ್ ಆಗ್ತಾಳೆ. ಆಮೇಲೆ ಒಂದಿನ ಅನಬೆಲ್ ತನ್ನ ಬಾಯ್ ಫ್ರೆಂಡ್ನ ಕರ್ಕೊಂಡು ಹಿಗ್ಗಿನ್ಸ್ ಫ್ಯಾಮಿಲಿ ಮನೆಗೆ ಬರ್ತಾಳೆ, ಅವರಿಬ್ಬರನ್ನ ಸಾಯಿಸ್ಬಿಡ್ತಾಳೆ. ಆವಾಗ ಇವ್ರು ಕಿರ್ಚೋದಕ್ಕೆ ಪಕ್ಕದ ಮನೆಯಲ್ಲಿ ಇದ್ದ ಮಿಯಾ ಮತ್ತೆ ಜಾನ್ಗೆ ಕೇಳಿಸುತ್ತೆ. ಸೊ ಇಲ್ಲಿಂದ ಏನ್ ನಡೆದಿದೆ ಅಂತ ನಿಮ್ಗೆ ಮೊದಲು ಗೊತ್ತು. ಒಂದ್ವೇಳೆ ನೀವು ನೋಡ್ಬೇಕು ಅಂತ ಅಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನ ಕೊಟ್ಟಿದ್ದೀನಿ, ಅನಬೆಲ್ ಪಾರ್ಟ್ ಒನ್ ನೋಡಿ. ಸೊ ನನ್ನ ಎಕ್ಸ್ಪ್ರೆಷನ್ ನಿಮ್ಗೆ ಇಷ್ಟ ಆಗಿದ್ರೆ ಕೆಳಗಿರೋ ಲೈಕ್ ಬಟನ್ ಅನ್ನ ಪ್ರೆಸ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನನ್ನ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ಬರ್ತವೆ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಥ್ಯಾಂಕ್ ಯು.